ಪಾಶ್ಚಾಪುರದ ಮಾರ್ಕಂಡೇ ಫೌಂಡೇಶನದ ಮದರಸಾ ಕುತುಬುಲ್ ಉಲುಮ್ ವತಿಯಿಂದ ವಿಶ್ವಶಾಂತಿ ಸಮಾವೇಶ ಮತ್ತು ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನು ಯಂಕರಮಡ್ಡಿಯ ಶಾಸಕ ಸತೀ ಜಾರಕಿಹೊಳಿ ಉದ್ಘಾಟಿಸಿದರು. ಬಡವರಿಗೆ, ಹಿಂದುಳಿದವರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಸರ್ಕಾರದ ಅನೇಕ ಸೌಲಭ್ಯಗಳು ಸರಿಯಾಗಿ ಮುಟ್ಟಬೇಕಾದರೆ, ಇಂದಿನ ವ್ಯವಸ್ಥೆಯಲ್ಲಿ ಬದಲಾವಣೆಯಾದರೆ ಮಾತ್ರ ಸರ್ಕಾರದ ಯೋಜನೆಗಳು ಸಫಲತೆಯಾಗಲು ಸಾಧ್ಯವೆಂದು ಯಂಕನಮಡ್ಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರು ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಪಟ್ಟಣದಲ್ಲಿ ಮದರಸಾ ಕುತುಬುಲ್ ಉಲುಮ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಶಾಂತಿ ಸಮಾವೇಶ ಹಾಗೂ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾದರೆ ಶಾಂತಿ ಮನೋಭಾವನೆ ಹೊಂದಿದರೆ ಮಾತ್ರ ಸಾಧ್ಯ. ಕೈಯಲ್ಲಿ ಖಡ್ಗ ಹಿಡಿದುಕೊಂಡು ಶಾಂತಿ ನೆಲೆಸಲು ಸಾಧ್ಯವಿಲ್ಲವೆಂದರು. ತಮ್ಮ ಕ್ಷೇತ್ರದಲ್ಲಿ ವಿನೂತನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಪೂರ್ಣವಾಗಿ ಪ್ರಗತಿ ಮಾಡುವ ಗುರಿಯಿದೆ. ಆದರೆ ಇಲ್ಲಿಯ ವ್ಯವಸ್ಥೆ ಸರಿಯಿಲ್ಲ. ಈ ವ್ಯವಸ್ಥೆಯಿಂದಾಗಿ ಎರಡು ಬಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಎಂದರು. ಅಲ್ಪಸಂಖ್ಯಾತರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕೆಂದರು. ಒಂದು ಭಾಷೆ ಹೆಸರಲ್ಲಿರಬಹುದು, ದೇಶದ ಹೆಸರಲ್ಲಿರಬಹುದು, ಒಂದು ಧರ್ಮದ ಹೆಸರಿನಲ್ಲಿ ದಿನ ಪ್ರತಿ ನಾವು ಹಿಂಸೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿಂದ ಹುಟ್ಟಿದಂಥದಲ್ಲಿ ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತು ಹುಡುಕ್ಲಿಕ್ಕೆ ಹೋದ್ರೆ ಬರೀ ಹಿಂದೂ ಮುಸ್ಲಿಂ ಮತ್ತೆ ಕಲ್ಪನೆ ಕೊಡ್ಲಿಕ್ಕೆ ಆಗಲ್ಲ. ಸಿಖ್ ಸಾಯಿ ಅಂತ ಕಲ್ಪನೆ ಕೊಡ್ಲಿಕ್ಕೆ ಆಗಲ್ಲ. ಸಾವಿರಾರು ವರ್ಷಗಳ ಇತಿಹಾಸವನ್ನ ನಾವು ಸಂಶೋಧನೆ ಮಾಡಿದೆ, ಇದಕ್ಕೆ ಪರಿಹಾರ ಸಿಕ್ಕತ್ತೆ. ಆವಾಗ ಕಲ್ಪನೆ ಬೇರೆ, ಆವಾಗಿನ ದಂಗೆಗೆ ಹಿಂಸೆಗೆ ಬೇರೆ ಕಲ್ಪನೆ ಇದೆ, ಇವತ್ತಿನ ದಂಗೆಗೆ ಹಿಂಸಾಚಾರಕ್ಕೆ ಬೇರೆ ಕಲ್ಪನೆ ಇದೆ. ಅದೇ ನೂತ ಹುಟ್ಟಿದ ಮಾತ್ರ ಸಾವಿರಾರು ವರ್ಷಗಳಿಂದ ಇಟ್ಟಿದ್ದೆ, ಇನ್ನೂ ಕೂಡ ಅದನ್ನ ನಮಗೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕರ್ತವ್ಯವಾಗಿದೆ, ಅದನ್ನ ಮಾತಿ ಹಾಸ್ಪಿಟಲ್ ಬರಬೇಕು. ಕಡಿಮೆ ದರದಲ್ಲಿ ಜನರಿಗೆ ಚಿಕಿತ್ಸೆ ಸಿಗಬೇಕಂತ ನಮ್ದು ಕೂಡ ಕಲ್ಪನೆ ಖಂಡಿತವಾಗಿ ಆಗಿದೆ. ಆ ನಿಟ್ಟಿನಲ್ಲಿ ನೀವೆಷ್ಟು ಮುಂದೆ ಬಂದು ಸರ್ಕಾರ ಸವಲತ್ತುಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ, ಅಷ್ಟು ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 65 ಲಕ್ಷ ರೂಪಾಯಿ ಹೆಚ್ಚಿಗೆ, ಸುಮಾರು 1 ಕೋಟಿ ರೂಪಾಯಿ ಎಂಪ್ಲಾಯ್ಮೆಂಟ್ ಒಂದು ಶಾಲಿ ಮಾಡೋಣ, 1 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ನಾವು ಕೊಡುವಂತ ಈಗಾಗಲೇ ಕಟ್ಟಿಸ್ತೀವಿ. ಅಲ್ಲಿ ಈಗ ಉದ್ಯೋಗ ಮಾಡ್ತೀವಿ. ಪಾಶಾಪದಲ್ಲಿ ಕೂಡ ಜಮೀನು ಸಮಸ್ಯೆಗಳನ್ನ ನಮ್ಗೆ ಕೊಡ್ಲಿಕ್ಕಾಗಲ್ಲ, ಪೋಷಕ ಬೇರೆ ಕಳಿಸ್ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅತಿಥಿಯಾಗಿ ಆಗಮಿಸಿದ ಮಾಧ್ಯಮ ಪ್ರತಿನಿಧಿ ರೆಹಮತ್ ಕೆನ್ಸಗಾರ್ ಮಾತನಾಡಿ, ಇಂತಹ ವಿಶ್ವಶಾಂತಿ ಸಮಾವೇಶದ ಮೂಲಕ ಬಡವರಿಗೆ ನೆಮ್ಮದಿ ಸಿಗುವಂತ ಕಾರ್ಯಗಳಾಗಲಿ. ಇತ್ತೀಚೆಗಷ್ಟೇ ಅಸ್ತಿತ್ವಕ್ಕೆ ಬಂದ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕಡು ಬಡವರಿಗೆ 2 BHK ಮನೆ ಹಾಗೂ ಉಪಜೀವನಕ್ಕಾಗಿ ಹಸು ಹಾಗೂ ಕೋಳಿಗಳನ್ನು ನೀಡುತ್ತಿದ್ದಾರೆ. ಇಂತಹ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಕಡುಬಡವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುವುದು ಎಂದರು. ಪಟ್ಟಿ ನಜರ್ ಆತಿ ಬಿಲ್ಕುಲ್ ಸಾಫ್ ತರೀಕೆ ಮಹಸೂಸ್ ಹೋತಾ ಇದರ್ ಕಾ ಹಿಸ್ಸಾ ಜಮುನಾ ಕಾ ಹೈ, ಇದರ್ ಕಾ ಹಿಸ್ಸಾ ಗಂಗಾ ಕಾ ಹೈ. ಹಮಾರಿ ಕಶ್ತಿ ಗಂಗಾ ಸೇ ಜಮುನಾ ಮೇ, ಜಮುನಾ ಸೇ ಗಂಗಾ ಮೇ, ವಹಾ ಇದರ್ ಉದರ್ ಹೋತಿ ರಹಿ, ಲೇಕಿನ್ ಪಾನಿ ಬಿಲ್ಕುಲ್ ದೋನೋ ಕಾ ಅಲಗ್ ರಹಾ. ತೋ ಮೇರೆ ಭಾಯಿಯೋ ಜೋ ಹಜರಾತ್ ಯಹಾ ಮೌಜೂದ್ ಹೈ, ಹಮಾರೇ ಪಾಲಿಟಿಕ್ಸ್ ಕೆ ಜೋ ಲೀಡರಾನ್ ಹೈ ವೋ ಭೀ ಮೌಜೂದ್ ಹೈ, ಕಿ ಜಿನ್ಕೆ ಹಾಥೋ ಮೇ ಅಲ್ಲಾಹ ರಬ್ಬುಲ್ ಇಜ್ಜತ್ ನೇ ಆಜ್ ಕಯಾದತ್ ದಿ ಹೈ, ಜಿನ್ಕೆ ಹಾಥೋ ಮೇ ಅಲ್ಲಾಹ ರಬ್ಬುಲ್ ಇಜ್ಜತ್ ನೇ ತಾಕತ್ ಕುವ್ವತ್ ದಿ ಹೈ, ಜಿನ್ಕೆ ಏಕ್ ದಸ್ತಖತ್ ಸೇ ಬಹುತ್ ಸಾರೆ ಲೋಗೋ ಕಿ ಜಿಂದಗಿ ಬನ್ ಭೀ ಸಕ್ತಿ ಹೈ ಔರ್ ಬಹುತ್ ಸಾರೆ ಲೋಗೋ ಕಿ ಜಿಂದಗಿ ಬಿಗಡ್ ಭೀ ಸಕ್ತಿ ಹೈ, ಜಿನ್ಕೋ ಅಲ್ಲಾಹ ನೇ ವೋ ಪಾವರ್ ಔರ್ ವೋ ಕುವ್ವತ್ ಅತಾ ಫರ್ಮಾಯಿ, ಕಿ ಜಿನ್ಕೆ ಏಕ್ ದಸ್ತಖತ್ ಸೇ ಬಹುತ್ ಸಾರಿ ಇನ್ಸಾನಿಯತ್ ಕಿ ಫಲಾ ಔರ್ ಕಾಮಯಾಬಿ ಹೋ ಸಕ್ತಿ ಹೈ, ಔರ್ ಜಿನ್ಕೆ ಏಕ್ ಗಲತ್ ಫೈಸಲೆ ಸೇ ಬಹುತ್ ಸಾರೆ ಲೋಗೋ ಕಿ ಜಿಂದಗಿಯಾಂ ತಬಾಹ್ ಭೀ ಹೋ ಸಕ್ತಿ ಹೈ. ಮೇ ಉನ್ಕೋ ಖಾಸ್ ತೋರ್ ಸೇ ಇಸ್ ಬಾತ್ ಕೋ ಅರ್ಜ್ ಕರ್ತಾ ಹೂಂ. ಸಮಾರಂಭದಲ್ಲಿ ಕುಂದರ್ಗಿಯ ಅಮರೇಶ್ವರ್ ಮಹಾಸ್ವಾಮೀಜಿ, ಮೌಲಾನಾ ಶಾಕತ್ ಭಾದಿ, ಅಬ್ದುಲ್ಲಾ ದೇಸಾಯಿ, ಅಲಂ ಖಾನ್ ದೇಸಾಯಿ, ಆಯುರ್ವೇದಿಕ್ ವೈದ್ಯ ಲೋಕೇಶ್ ಟಿಕ್ಕಲ್ ಮಾತನಾಡಿದರು. ತಮ್ಮ ಮಾತು ನೇರವಾಗಿ ಇರ್ತಕ್ಕಂತಹ ಮಾತನ್ನ ನಾವು ಆಡ್ಬೇಕು, ಸತ್ಯ ಧರ್ಮದಿಂದ ಇರ್ತಕ್ಕಂತಹ ಮಾತುಗಳನ್ನ ನಾವು ಆಡ್ಬೇಕು, ಸುಳ್ಳಿಲ್ಲದ ಮಾತುಗಳನ್ನ ಆಡ್ಬೇಕು ನಾವು ಅಂತ ಆ ಒಂದು ಸ್ತೋತ್ರ ನಾನು ಕೇಳ್ಬಿಟ್ಟು ನಿಜಕ್ಕೂ ಒಂದು ನಿಮಿಷ ಕೂಲಾದೆ ನಾನು. ಅಂದ್ರೆ ಎಂತಹ ಒಳ್ಳೊಳ್ಳೆ ಅದರಲ್ಲಿ ಮಾತುಗಳಿದೆ ಅಂದ್ರೆ ಈ ನಿಜಕ್ಕೂ ಅದನ್ನ ಸ್ಮರಿಸ್ಕೊಂಡ್ರೆ, ಅದನ್ನ ತಿಳ್ಕೊಂಡ್ರೆ ಯಾವ ವ್ಯಕ್ತಿಯೂ ಸಹ ಧರ್ಮದ ಕಡೆ ತಿಳ್ಕೊಳ್ಳೋಕ್ಕೂ ಸಹ ಸಾಧ್ಯ ಇಲ್ಲ.
ಆ ಪವಿತ್ರ ಕುರಾನ್ ನಲ್ಲಿರ್ತಕ್ಕಂತಹ ಒಂದು ಒಳ್ಳೆತನ. ಅರಳಿಕಟ್ಟಿಯ ಶಿವಮೂರ್ತಿ ದೇವರು ಆಶೀರ್ವಚನ ನೀಡಿದರು. ನಾನು ಪ್ರತಿಕ್ಷಣ ಎಲ್ಲ ಸಮಾವೇಶ ಹೇಳುತ್ತಿರ್ತೀನಿ ಅಂತಂದ್ರೆ ಅರ್ಧ ತಾಸು ನಾವೆಲ್ಲ ಮರ್ತೀರಿ, ಸಮಾಧಾನವೇ ಕುತ್ಕೊಂಡಿದ್ದೀವಿ. ಹೌದಿಲ್ಲ, ನೀವು ಮುಸ್ಲಿಮರನ್ನೋದು ಮರ್ತಿದೀವಿ, ನಾವು ಹಿಂದೂಗಳು ಅನ್ನೋದು ಮರ್ತಿದೀವಿ. ಅರ್ಧ ತಾಸು ಇಲ್ಲಿ ಮರ್ತದಕ್ಕೆ ಇಷ್ಟು ಆನಂದವಾಗಿ ಕುತ್ಕೊಂಡಿದೀವಿ ಅಂತಂದ್ರೆ ಜೀವನ ಪರ್ಯಂತರವಾಗಿ ನಾವು ಹಿಂದೂ ಮುಸ್ಲಿಂ ಅನ್ನೋದು ಮರ್ತೀವಿ ಅಂದ್ರೆ ಎಷ್ಟು ಆನಂದವಾಗಿರ್ಲಿಕ್ಕೆ ಸಾಧ್ಯ ಐತಿ ವಿಚಾರ ಮಾಡ್ಬೇಕಾಗ್ತದೆ. ನಾವು ಅಲ್ಲಾನ ಹುಡುಕುವಂತ ನಮಾಜ್ ಮಾಡೋ ಹರಕತ್ತೂ ಬೇಕಾಗಿಲ್ಲ, ಅವಾಗ ನಾವು ಶಿವನನ್ನ ಹುಡುಕುವಂತ ಅಭಿಷೇಕ ಮಾಡೋದು ಬೇಕಾಗಿರೋದಿಲ್ಲ. ಒಳಗಿರ್ತಕ್ಕಂತ ದ್ವೇಷ ಭಾವ ಮರ್ತೀವಿ ಅಂತಂದ್ರೆ ಎಲ್ಲಾ ದೇವರು ನಮ್ಮ ಮುಂದೆ ಕಾಣ್ಲಿಕ್ಕೆ ಸಾಧ್ಯ ಐತಿ. ಕಾರಣ ವೇರ್ ದೇರ್ ಇಸ್ ಎ ಲವ್ ದೇರ್ ಇಸ್ ಎ ಗಾಡ್ ಅಂತ ಹೇಳುತ್ತೆ. ಎಲ್ಲಿ ಪ್ರೀತಿ ಇದೇನೋ ಅಲ್ಲಿ ಮಾತ್ರ ದೇವರು ಇದ್ದಾನೆ. ನಿಮ್ಮ ಕುರಾನ್ ದೊಳಗೆ ಅದನ್ನೇ ಹೇಳ್ತೀರಿ ನೀವೇನಂತ, ನಿನ್ ಕಣ್ಣೆದುರಿ ಕಾಣ್ತಕ್ಕಂತ ಜನಗಳ ಮೇಲೆ ನೀನು, ನಿನ್ ಕಣ್ಣೆದುರಿ ಕಾಣ್ತಕ್ಕಂತ ಸಕಲ ಜೀವಿಗಳ ಮೇಲೆ ಪ್ರೀತಿ ತೋರಿಸಿದ್ದೆ ಆಯ್ತು ಅಂತಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತ ಅಲ್ಲಾ ನಿನ್ ಮೇಲೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ನಿಮ್ಮ ಕುರಾನ್ದಾಗ ಹೇಳ್ತಾರ. ನಮ್ಮ ಧರ್ಮಗೀತೆ ಅದನ್ನೇ ಹೇಳುತ್ತೆ ಏನಂತ, ದೈವಿಲ್ಲದ ಧರ್ಮ ಅದ ಔದಯ್ಯ ಅಂತ ಹೇಳ್ತದೆ. ಅಷ್ಟೇ, ಬೈಬಲ್ ಅಲ್ಲಿಯೂ ಕೂಡ ಅದನ್ನೇ ಹೇಳ್ತದ, ಎಲ್ಲಾದ್ರಲ್ಲೂ ಅದನ್ನೇ ಹೇಳ್ತದ. ಇಂಥವ್ರು ಹೇಳ ಮಂದಿನೂ ಬಾಳ ಅದಾರ, ಇದನ್ನ ಇಟ್ಟುಕೊಂಡು ನೀ ಧರ್ಮಕ್ಕೋಸ್ಕರ ಕೊಲೆ ಮಾಡುವಂತ ಹೇಳ ಮಂದಿನೂ ಕೂಡ ಬಾಳ ಅದಾರ. ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಸ್ವೀಕಾರ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ. ನೀವು ಒಳ್ಳೆಯವರಾಗ್ಬೇಕಾಗಿತ್ತು ಅಂತಂದ್ರೆ ಒಳ್ಳೆ ಮಾತ್ರ ಸ್ವೀಕಾರ ಮಾಡ್ಬೇಕು. ಕಾರಣ ಹರಿಯೋ ನದಿ ಅಂತಂದ ಬಳಿಕ ಅಲ್ಲಿ ಎರಡೂ ಬರ್ತಿರುತ್ತೆ, ಕೆಸರು ಬರ್ತಿರುತ್ತೆ, ಕಸರು ಬರ್ತಿರುತ್ತೆ, ಕುಡಿಯೋ ನೀರು ಬೇಕಾಗ್ತಿರುತ್ತೆ. ನಿಮಗೆ ನೀರು ದಾಹ ಆಗೈತಿ ಅಂತಂದ್ರೆ ನಮಗೆ ನೀರು ಮಾತ್ರ ತಣಿಸ್ಲಿಕ್ಕೆ ಸಾಧ್ಯ ಐತಿ. ಆ ಕಲ್ಲ ಕಂಠಿ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅದನ್ನು ದೂರ ತಳ್ಳೋಣ ಅಂತಕ್ಕಂತ ಮಾತನ್ನ ವ್ಯಕ್ತಪಡಿಸಿ. ಈ ಸಂದರ್ಭದಲ್ಲಿ ಸಮಾರಂಭಕ್ಕೆ ಸಹಾಯ ಸಹಕಾರ ನೀಡಿದ ಮಹಿಳೆಯರಿಗೆ ಸತ್ಕರಿಸಲಾಯಿತು. ನಂತರ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಆಯುರ್ವೇದಿಕ್ ಕಾಲೇಜ್ಗಾಗಿ ನೂತನ ಕಟ್ಟಡ ಭೂಮಿ ಪೂಜಾ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹಾಜಿ ಅಬ್ದುಲ್ ದೇಸಾಯಿ, ರಫೀಕ್ ದೇಸಾಯಿ, ಮಕ್ತೂಮ್ ದೇಸಾಯಿ, ಅಬ್ದುಲ್ ವಾಬ್ ದೇಸಾಯಿ, ಶೌಕತ್ ಮಕಂದಾರ್, ಜೈನುಲ್ ಅಬ್ದಿನ್ ಬೇಪಾರಿ, ರಜೀವುಲ್ಲಾ ದೇಸಾಯಿ, ನೂರ್ ಅಹಮದ್ ದೇಸಾಯಿ, ಫಜಲ್ ಮಕಂದಾರ್, ಗ್ರಾಮ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಯುವ ಧುರೀಣರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.